ಮಾರ್ಕೆಟ್ಟು ಈ ರೇಂಜಲ್ಲಿ ಏನಾದರೂ ಕುತ್ಕೊಂಡ್ರೆ ದುಡ್ಡು ನಿಮ್ಮದೆ. ವೀಕ್ಲಿಗೆ 1,000 ರೂಪಾಯಿ ದುಡ್ಕೊಂಡ್ರೆ ಯಾವುದಾದ್ರು ಒಂದು ಸ್ಟ್ರಾಟಜಿ ಇದೆಯಂದರೆ ಸೊ ಇದೆ. ಆಪ್ಷನ್ಸ್ ಅನ್ನೋದು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದೀನಿ, ಒಂದು ದೊಡ್ಡ ಸಮುದ್ರ. ನೆಕ್ಸ್ಟ್, ಈ ಎಲ್ಲ ಸ್ಟ್ರಾಟಜೀಸು ಆದಮೇಲೆ ಅಡ್ಜಸ್ಟ್ಮೆಂಟ್ಸು ಫ್ರೀಯಾಗಿ ಕಲಿಸ್ಕೊಡ್ತೀನಿ. ಒಂದು 20,000 ಹಾಕಿ, 1,000, 1,200 ರೂಪಾಯಿ ಆ ಥರ ದುಡ್ಕೊಳ್ಳಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್ ಟ್ರೇಡಿಂಗ್ ಹಬ್ ಬ್ಯಾಂಗ್ಲೂರ್. ಸೊ ಇವತ್ತು ಒಂದು ಹೆಜ್ಜಿಂಗ್ ಸ್ಟ್ರಾಟಜಿ ಡಿಸ್ಕಸ್ ಮಾಡೋಣ. ಸೊ ಇದು 3rd ವಿಡಿಯೋ ನಮ್ಮ ಸೀರೀಸ್, ಅಂದರೆ ಹೆಜ್ಜಿಂಗ್ ಸೀರೀಸಲ್ಲಿ 3rd ವಿಡಿಯೋ. ಆ 3rd ವಿಡಿಯೋದಲ್ಲಿ, ಐ ಮೀನ್ 3ನೇ ಸ್ಟ್ರಾಟಜಿಯಲ್ಲಿ ಸ್ಟ್ರಾಟಜಿ ನೇಮ್ ಏನಪ್ಪ ಅಂದರೆ ಕ್ಯಾಲೆಂಡರ್ ಸ್ಪ್ರೆಡ್. ಸೊ ಈ ಕ್ಯಾಲೆಂಡರ್ ಸ್ಪ್ರೆಡ್ಡಲ್ಲಿ ಎಷ್ಟು ಟೈಪ್ಸ್ ಇದೆ ಅಂದರೆ 2 ಟೈಪ್ಸ್ ಇದೆ. ಯಾವ್ಯಾವ ಟೈಪು? ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್, ಪುಟ್ ಕ್ಯಾಲೆಂಡರ್ ಸ್ಪ್ರೆಡ್. ಸೊ ಕ್ಯಾಲೆಂಡರ್ ಸ್ಪ್ರೆಡ್ಡಲ್ಲಿ 2 ವಿಧಾನ, ಯಾವ್ದ್ಯಾವ್ದು ಅದು? ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್ ಮತ್ತು ಪುಟ್ ಕ್ಯಾಲೆಂಡರ್ ಸ್ಪ್ರೆಡ್. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಫಸ್ಟು ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಸೊ ಬೇರೆ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಹೋಗ್ತಾ ಹೋಗ್ತಾ ಸೀರೀಸಲ್ಲಿ ಹಲವಾರು ಹೆಜ್ಜಿಂಗ್ ಸ್ಟ್ರಾಟಜೀಸ್ ಫ್ರೀಯಾಗಿ ಬರುತ್ತೆ. ನೆಕ್ಸ್ಟ್, ಈ ಎಲ್ಲ ಸ್ಟ್ರಾಟಜೀಸು ಆದಮೇಲೆ ಅಡ್ಜಸ್ಟ್ಮೆಂಟ್ಸು ಫ್ರೀಯಾಗಿ ಕಲಿಸ್ಕೊಡ್ತೀನಿ. ಅಂದರೆ ಹೆಂಗೆ ನಿಮ್ಮ ಟ್ರೇಡು ನಿಮ್ಮ ವಿರುದ್ಧ ಹೋಗ್ತಾ ಇದ್ರು ಹೆಂಗೆ ಅಡ್ಜಸ್ಟ್ ಮಾಡಬೇಕು, ಫೈರ್ ಫೈಟಿಂಗ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್ ಬಗ್ಗೆ ತಿಳ್ಕೊಳೋದು. ಸೊ ವಾಟ್ ಈಸ್ ಮೀನ್ ಬೈ ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂದರೆ ಕಾಲ್ಸ್ ಜೊತೆನೇ ಸ್ಪ್ರೆಡ್ ಮಾಡೋದು. ಹೆಂಗೆ ಕಾಲ್ಸ್ ಜೊತೆನೇ ಸ್ಪ್ರೆಡ್ ಮಾಡೋದು? ಸೊ ಕ್ಯಾಲೆಂಡರ್ ಅಂದ್ರೆ ಏನು? ಇವಾಗ ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್ಡಲ್ಲಿ ನಾವೇನು ಮಾಡಬೇಕು, ಹೆಂಗೆ ಹೆಜ್ ಮಾಡಬೇಕು, ಹೆಂಗೆ ವರ್ಕ್ ಆಗುತ್ತೆ, ಪ್ರಾಬಬಿಲಿಟಿ ಏನು? ಫಸ್ಟು ATM ಸಿನ ಸೆಲ್ ಮಾಡಬೇಕು. ನೆಕ್ಸ್ಟ್, ATM ಸಿನ ಬೈ ಮಾಡಬೇಕು. ನೀವು ಕೇಳ್ಬೋದಲ್ಲ, ಸರ್ ATM ಸಿನ ಸೆಲ್ ಮಾಡಿ ATM ಸಿನ ಬೈ ಮಾಡಿದ್ರೆ ಅದೇಂಗೆ ಸರ್, ಅದೇಂಗೆ ಕಾಂಟ್ರಾಕ್ಟ್ ಆಗುತ್ತೆ, ಅಲ್ಲಿ ಸೆಲ್ ಆಗಿ ಇಲ್ಲಿ ಎಂಟ್ರಿ ಆಗಿ ಇಲ್ಲಿ ಎಕ್ಸಿಟ್ ಆಗೋಗುತ್ತಲ್ಲ. ಸೊ ಇಲ್ಲೇ ಇರೋದು ಒಂದು ಲಾಜಿಕ್. ಆ ಲಾಜಿಕ್ ಏನಂದರೆ, ಸಿ ATM ಸಿ ಸೆಲ್ನ ಯಾವೀಗ ಮಾಡ್ತೀವಿ? ಪ್ರೆಸೆಂಟ್ ವೀಕ್, ಈ ವೀಕಿಗೆ ಮಾಡ್ತೀವಿ. ATM ಸಿ ಬೈ ಯಾವ ವೀಕಿಗೆ ಮಾಡ್ತೀವಿ? ನೆಕ್ಸ್ಟ್ ವೀಕಿಗೆ ಬೈ ಮಾಡ್ತೀವಿ. ಸಿ ಟೀಟಾ ಡಿ ಕೆ, ಸೊ ಡಿ ಕೆ ಯಾವಾಗ ಜಾಸ್ತಿ ಇರುತ್ತೆ, ಪ್ರೆಸೆಂಟ್ ವೀಕ್ಲಿನ ನೆಕ್ಸ್ಟ್ ವೀಕಾ? ಹೇಳಿ, ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಟೀಟಾ ಡಿ ಕೆ ಯಾವ ಎಕ್ಸ್ಪೈರಿಯಲ್ಲಿ ಜಾಸ್ತಿ ಇರುತ್ತೆ, ಪ್ರೆಸೆಂಟ್ ವೀಕಾ ಇಲ್ಲ ನೆಕ್ಸ್ಟ್ ವೀಕಾ ಅಂತ? ಸೊ ಆಬ್ವಿಯಸ್ಲಿ ಪ್ರೆಸೆಂಟ್ ವೀಕ್ಲಿ ಎಕ್ಸ್ಪೈರಿಗೆ ತುಂಬ ಡಿ ಕೆ ಸ್ಕೋಪ್ ಇರುತ್ತೆ, ಕರೆಕ್ಟಾ? ಅಂದರೆ ನಥಿಂಗ್ ಬಟ್ ATM ಸಿ ಐನ್ ಪಿ ಪ್ರೀಮಿಯಮ್ಸ್ ಆಸ್ ಟು ಬಿಕಮ್ 0, ಆಸ್ ಟು ಬಿಕಮ್ 0 ಆನ್ ವಿಚ್? ಆನ್ ಎಕ್ಸ್ಪೈರಿ. ಎಕ್ಸ್ಪೈರಿ ದಿವಸ ಏನಾಗಬೇಕು? 0 ಆಗಬೇಕು. ಯಾವುವು? ಓಟಿಎಂ ಆ್ಯಂಡ್ ATM ಪ್ರೀಮಿಯಮ್ಸ್ ಆಸ್ ಟು ಬಿಕಮ್ 0 ಆನ್ ಎಕ್ಸ್ಪೈರಿ ಡೇ. ಸೊ ಅದಕ್ಕೆ ದ ಟೀಟಾ ಡಿ ಕೆ ವಿಲ್ ಬಿ ಮೋರ್ ಆನ್ ಪ್ರೆಸೆಂಟ್ ವೀಕ್ಲಿ ಎಕ್ಸ್ಪೈರಿ. ಓಕೆ, ಇದನ್ನ ಯಾಕೆ ಬೈ ಮಾಡಿದೆ? ನೆಕ್ಸ್ಟು ನಾನು ATM ಸೀನ್ ಯಾಕೆ ಬೈ ಮಾಡಿದೆ? ನಾನೇನು ಮಾಡಿದ್ದೀನಿ ಇಲ್ಲಿ? ಸೊ ಸೀನ ಸೆಲ್ ಮಾಡಿರೋದು. ಓಕೆನಾ, ಸೀನ ಸೆಲ್ ಮಾಡಿದರೆ ನನಗೇನಾಗುತ್ತೆ, ಅನ್ಲಿಮಿಟೆಡ್ ಏನಾಗುತ್ತೆ, ರಿಸ್ಕ್ ಇರುತ್ತೆ. ನಾನೇನು ಮಾಡ್ತೀನಿ, ಒಂದು ಬೈ ಆಗಿದ ತಕ್ಷಣ ರಿಸ್ಕ್ ಏನಾಗುತ್ತೆ, ಲಿಮಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇದು ಬೈ ಮಾಡೋದ್ರಿಂದ ರಿಸ್ಕು ಲಿಮಿಟ್ ಆಗುತ್ತೆ, ಕ್ಯಾಪಿಟಲ್ ಅಂದರೆ ಈ ಸ್ಟ್ರಾಟಜಿಗೆ ಹಾಕೋ ಕ್ಯಾಪಿಟಲ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ರಿಪೀಟ್ ಮಾಡಿ ಫಸ್ಟ್ ಏನೇನು ಮಾಡಿದ್ವಿ ಅಂತ. ಸೊ ಕಾಲ್ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಅಂದರೆ ಕಾಲ್ಸ್ ಜೊತೆನೇ ಸ್ಪ್ರೆಡ್ ಮಾಡ್ತಾ ಇದ್ದೀವಿ, ATM ಸಿನ ಸೆಲ್ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ವೀಕ್ಲಿ ಎಕ್ಸ್ಪೈರಿಗೆ, ನೆಕ್ಸ್ಟ್ ವೀಕ್ ATM ಸಿನ ಬೈ ಮಾಡ್ತಾ ಇದ್ದೀವಿ. ಕ್ಲಿಯರಾ? ಸೊ ಯಾಕೆ ಸೆಲ್ ಮಾಡಿದ್ವಿ ಅಂದರೆ, ಸೊ ಇದು ಯಾಕೆ ಸೆಲ್ ಮಾಡಿದ್ವಿ, ಟೀಟಾ ಡಿ ಕೆ ವಿಲ್ ಬಿ ಮೋರ್ ಆನ್ ಪ್ರೆಸೆಂಟ್ ವೀಕ್ ಎಕ್ಸ್ಪೈರಿಗೆ ಜಾಸ್ತಿ ಇರುತ್ತೆ.
ಓಕೆನಾ? ಓಕೆ, ಎ ಟಿ ಎಮ್ ಸಿನ ಬೈ ಮಾಡಿದ್ದೀವಿ, ನೀವು ಹೇಳ್ಬೋದು ಸೊ ನೆಕ್ಸ್ಟ್ ವೀಕ್ಗೆಲ್ಲ ಬೈ ಮಾಡಿರೋದು, ಪ್ರೀಮಿಯಮ್ ಜಾಸ್ತಿ ಇರುತ್ತಲ್ಲ, ಕೇಳಿ ನೀವು ಕರೆಕ್ಟಾಗಿ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಕಂಪ್ಲೀಟ್ ಜೀರೋ ಆಗುತ್ತಾ? ಸೊ ಆಗಲ್ಲ. ಸೊ ಅಷ್ಟೋ ಇಷ್ಟೋ ಮಿಕ್ಕೊಂಡಿರುತ್ತೆ. ಸೊ ಇದರಲ್ಲಿ ಅಷ್ಟೋ ಇಷ್ಟೋ ಪ್ರಾಫಿಟ್ಸ್ ಬಂದಿರುತ್ತೆ. ಸೊ ಇವಾಗ ಹೆಂಗೆ ವರ್ಕ್ ಆಗುತ್ತೋ ಇದನ್ನು, ಸೊ ಆಗ್ಬಿಟ್ಟು ನೋಡೋಣ. ಐ ಮೀನ್ ಆಪ್ಸ್ಟ್ರಾಲ್ ಆಗ್ಬಿಟ್ಟು ನೋಡೋಣ. ಸೊ ನಿಮ್ಗೆ ಆಸ್ ಇಟ್ ಈಸ್ ಗೊತ್ತಿದೆ ಆಪ್ಸ್ಟ್ರಾ ಡಿಫೈನ್ ಏಜ್. ಸೊ ಆಪ್ಸ್ಲಾ ಡಿಫೈನ್ ಏಜ್ ಓಪನ್ ಆಯಿತು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಆಪ್ಸ್ಲಾ ಏನಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂತ. ಸೊ ಆಪ್ಸ್ಲಾ ಏನಕ್ಕೆ ಕೆಲ್ಸಕ್ಕೆ ಬರುತ್ತೆ ಅಂದರೆ, ಒಂದು ಸ್ಟ್ರಾಟಜಿನ ಹಾಕಿದ್ರೆ ಆ ಸ್ಟ್ರಾಟಜಿಯಲ್ಲಿ ರಿಸ್ಕ್ ಏನು, ರಿವಾರ್ಡ್ ಏನು, ಎಷ್ಟು ಕ್ಯಾಪಿಟಲ್ ಬೇಕು, ಸೊ ನನಗೆ ಎಷ್ಟು ಮ್ಯಾಕ್ಸ್ ಲಾಸು, ಎಷ್ಟು ಮ್ಯಾಕ್ಸ್ ಪ್ರಾಫಿಟ್ಟು ಅಂತ ಗೊತ್ತಾಗೋದಕ್ಕೆ ನಮಗೆ ಆಪ್ಸ್ಲಾ ಬೇಕಿರೋದು. ಸೊ ಬಿಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಏನು ಬಿಲ್ಡ್ ಮಾಡಬೇಕು? ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು. ಸೊ ಬಿಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಫ್ಟಿಗಿದೆ. ಸೊ ನಿಫ್ಟಿಗೆ ಸೆಟ್ ಮಾಡಿದ್ದೀನಿ. ಸೊ ಇಂಡೆಕ್ಸ್ ನಿಫ್ಟಿಗೆ ಸೆಟ್ ಮಾಡಿ. ಸೊ ಬ್ಯಾಂಕ್ ನಿಫ್ಟಿ ಮಾಡೋಕ್ಕೆ ಹೋಗ್ಬೇಡಿ, ಬಿಕಾಸ್ ವಾಲಟಿಲಿಟಿ ತುಂಬ ಇರುತ್ತೆ. ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬ್ಯಾಂಕ್ ನಿಫ್ಟಿನ. ಓಕೆ, ನೆಕ್ಸ್ಟ್ ಫ್ಯೂಚರ್ಸಲ್ಲಿದೆ. ಸೊ ಕನ್ವರ್ಟ್ ಇಟ್ ಫಾರ್ ಆಪ್ಷನ್ಸ್. ಓಕೆ, ಸೊ ಕ್ಯಾಲೆಂಡರ್ ಸ್ಪ್ರೆಡ್ನ ಅಗೇನ್ ಆ್ಯಂಡ್ ಅಗೇನ್ ಹೇಳಿದೆ, ಮಂತ್ಲಿಗೂ ಮಾಡ್ಬೋದು, ವೀಕ್ಲಿಗೂ ಮಾಡ್ಬೋದು. ಸೊ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ವೀಕ್ಲಿಗೆ. ಸೊ ಪ್ರೆಸೆಂಟ್ ವೀಕ್ ಎಕ್ಸ್ಪೈರಿನ ಏನು ಮಾಡಬೇಕು, ಏನು ಮಾಡಬೇಕು ಪ್ರೆಸೆಂಟ್ ವೀಕ್ ಎಕ್ಸ್ಪೈರಿನ ಕಮೆಂಟ್ ಮಾಡಿ. ಸೊ ಸ್ಪಾಟ್ ಎಲ್ಲಿದೆ? 25.8.2 ಎಲ್ಲಿದೆ? ಸೊ ಇವಾಗ ಎ ಟಿ ಎಮ್ ಯಾವುದಾಗತ್ತೆ? 25.800, 25.800 ಪ್ರೆಸೆಂಟ್ ಎಕ್ಸ್ಪೈರಿ ಇದೆ. ಸೊ ಅದನ್ನ ಒಂದು ಕಾಲ್ ಆಪ್ಷನ್ನ ಬೈ ಆಪ್ಷನಲ್ಲಿದೆ. ನಾನೇನು ಮಾಡಬೇಕು? ಸೆಲ್ ಮಾಡ್ತೀನಿ. ಸೊ ಸೆಲ್. ಓಕೆ, ಇಲ್ಲಿ ಸೆಲ್. ಸೊ ನೆಕ್ಸ್ಟ್ ಏನಾಗತ್ತೆ? ಸೊ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ಸ್ ಎಷ್ಟಿದೆ? 60% ಇದೆ. ಸೊ ಅದು ನಮಗೇನು ಮ್ಯಾಟ್ರ್ ಆಗಲ್ಲ. ಸೊ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಿದೆ? 2000 ಇದೆ. ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಿದೆ? 2000. ಮ್ಯಾಕ್ಸ್ ಲಾಸ್ ಅನ್ಲಿಮಿಟೆಡ್. ಸೊ ಅನ್ಲಿಮಿಟೆಡ್ ಇರೋದ್ರಿಂದ ನಮಗಿಲ್ಲಿ ರಿಸ್ಕ್ ಆಗತ್ತೆ. ಅನ್ಲಿಮಿಟೆಡ್ ಸಿ ಆಪ್ಷನ್ಸ್ ಅನ್ನೋದು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಒಂದು ದೊಡ್ಡ ಸಮುದ್ರ. ಆ ಸಮುದ್ರಕ್ಕೆ ಇಳಿಯೋಕ್ಕಿಂತ ಮುಂಚೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ತಿಳ್ಕೊಂಡೇ ಆಪ್ಷನ್ ಟ್ರೇಡಿಂಗ್ ಮಾಡಿ ನೋಡಿ. ಮಾರ್ಕೆಟ್ಟು ನನಗೆ ಬೇರಿಸಿತ್ತ, ಕಾಲ್ ಏನಕ್ಕೆ ಸೆಲ್ ಮಾಡ್ತೀವಿ? ಬೇರಿಸಿದ್ದಾಗ. ಸೊ ಕಾಲ್ ಏನಕ್ಕೆ ಸೆಲ್ ಮಾಡ್ತೀವಿ ಹೇಳಿ? ಬೇರಿಷ್ ಮಾರ್ಕೆಟ್ ಅಂತ ಗೊತ್ತಾದಾಗ. ಕ್ಲಿಯರಾ? ಓಕೆ, ಕಾಲ್ ಏನಕ್ಕೆ ಬೈ ಮಾಡ್ತೀವಿ? ಬುಲ್ಲಿಷ್ ಮಾರ್ಕೆಟ್ ಅಂತಿದ್ದಾಗ. ಸೊ ಇವಾಗ ಕಾಲ್ನ ಸೆಲ್ ಮಾಡಿದ್ದೀನಿ. ಎಷ್ಟಿದೆ ಪ್ರೀಮಿಯಮು? 82 rupees ಇದೆ. ಓಕೆ, ನಾನೇನು ಮಾಡ್ತೀನಿ? ನೆಕ್ಸ್ಟ್ ವೀಕು ಕಾಲ್ ಆಪ್ಷನ್ನ ಬೈ ಮಾಡ್ತೀನಿ. ಸೊ ಬೈ ಮಾಡೋದ್ರಿಂದ ಏನಾಗುತ್ತೆ? ಸೊ ನೋಡೋಣ ಬೈ ಮಾಡೋದ್ರಿಂದ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಸೇಮ್ ಹಿಂಗೆ ಇರುತ್ತೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಬೈ ಮಾಡಬೇಕಷ್ಟೇ ನಾನು. ಇಲ್ಲೇನು ಮಾಡಿದ್ದೆ? ಸೆಲ್ ಮಾಡಿದ್ದೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಬೈ ಮಾಡಿದ್ದೆ. ಸೊ ಬಿಫೋರ್ ಬೈಯಿಂಗ್ ದಿಸ್ ಒಂದ್ಸಲಿ ನೋಡ್ಕೊಡಿ ಕ್ಯಾಪಿಟಲ್ ಎಷ್ಟು ಬೇಕಾಯಿತು, ಆಫ್ಟರ್ ದ ಬೈಯಿಂಗ್ ಏನಾಗುತ್ತೆ ಅಂತ. ನನ್ನ ಕ್ಯಾಪಿಟಲ್ ಎಷ್ಟು ಬೇಕಾಯಿತು? 72,000. ಓಕೆನಾ? ಸೊ ಇವಾಗ ಏನಾಯಿತು? ಒಂದು ಬೈ ಮಾಡ್ತೀನಿ. ಓಕೆ, ಬೈ ಆದರೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಬೈ ಆಗುತ್ತೆ. ಓಕೆ, ಸೊ ಆ್ಯಡ್ ಮಾಡ್ತೀನಿ ಒಂದು ಪೊಸಿಷನ್. ಸೊ ಆ್ಯಡ್ ಆದಮೇಲೆ ಏನಾಗುತ್ತೆ? ಸೊ ನೋಡಿ ಇಲ್ಲಿ ನನ್ನ ಮ್ಯಾಕ್ಸ್ ಲಾಸ್ ಬಂದ್ಬಿಟ್ಟು ಎಷ್ಟಿತ್ತು ಅವಾಗೆ? ಅನ್ಲಿಮಿಟೆಡ್ ಇತ್ತು. ಇವಾಗ ಏನಾಯಿತು? ಲಿಮಿಟ್ ಆಯಿತು. ಓಕೆ, ಎಸ್ಟಿಮೇಟೆಡ್ ಮಾರ್ಜಿನ್ ಅವಾಗೆ 72,000 ಇದ್ದಿದ್ದು ಮಾರ್ಜಿನು ಇವಾಗ ಎಷ್ಟು ಕೇಳ್ತಿದೆ? ಬರೀ 16,000. ಸೊ ಮ್ಯಾಕ್ಸ್ ಪ್ರಾಫಿಟ್ 1,200 rupees. ಸೊ ಯಾರ ಹತ್ರ ಆದರೂ, ನನ್ನ ಹತ್ರ 20,000 ಕ್ಯಾಪಿಟಲ್ ಇದೆ. ಸೊ ಒಂದು ವೀಕ್ಲಿಗೆ 1,000 rupees ದುಡ್ಕೊಳ್ಳೋದು ಯಾವುದಾದ್ರು ಒಂದು ಸ್ಟ್ರಾಟಜಿ ಇದೆಯಂದರೆ, ಸೊ ಇದೆ ಒಂದು 20,000 ಹಾಕಿ, 1,000, 1,200 rupees ಆ ಥರ ದುಡ್ಕೊಳ್ಳಿ. ಸೊ ಸ್ಟ್ರಾಟಜಿಗೆ ಮಿನಿಮಮ್ 20,000 ಇಟ್ಕೊಳ್ಳಿ, ಬಿಕಾಸ್ 16,000 ಅಂದರೆ ಲಾಟ್ಗಳು ಚೇಂಜ್ ಆದರೆ ಆ ಪ್ರೀಮಿಯಮ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಒಂದು 20-25,000 ಬೆಸ್ಟು. ವಾರಕ್ಕೆ ಆರಾಮಾಗಿ 1,000, 1,200 rupees ಆ ಥರ ಮಾಡಿಕೊಂಡು ಸೊ ಎಕ್ಸಿಟ್ ಆಗಿಬಿಡಿ. ಸೊ ಯಾವಾಗ ಎಂಟ್ರಿ ಟೈಮ್ ಏನಂದರೆ ಫ್ರೈಡೇ ಎಂಟ್ರಿ ಆಗಿ, ಬಿಕಾಸ್ ಥೀಟಾ ಡಿ ಕೆ ಸಂಡೇ ಸಟರ್ಡೇ ಆ ಥರ ಇರುತ್ತಲ್ಲ, ಐ ಮೀನ್ ಸಟರ್ಡೇ ಸಂಡೇ ಹಾಲಿಡೇ ಇರುತ್ತಲ್ವ. ಸೊ ಥೀಟಾ ಡಿ ಕೆ ಸ್ವಲ್ಪ ಆಗುತ್ತೆ. ಸೊ ನೋಡಿ ಮಾರ್ಕೆಟ್ಟು ಈ ರೇಂಜಲ್ಲಿ ಏನಾದರೂ ಕುತ್ಕೊಂಡ್ರೆ ದುಡ್ಡು ನಿಮ್ಮದೆ, ಕೇಕ್ ವಾಕಿದು. ಮಾರ್ಕೆಟ್ ಏನಾದರೂ ಈ ಗ್ರೀನ್ ಝೋನಲ್ಲಿ, ಈ ಪಿ ಒ ಈ ಟಾಪ್ ಇದೆಯಲ್ಲ, ಈ ಟಾಪಲ್ಲಿ ಯಾವತ್ತೂ ಕುತ್ಕೊಳ್ಳಲ್ಲ. ಮಾರ್ಕೆಟ್ ಫ್ಲೆಕ್ಚುಯೇಷನ್ಸ್ ಆಗ್ತಾನೆ ಇರುತ್ತೆ. ಏನು ಫ್ಲೆಕ್ಚುಯೇಷನ್ಸ್ ಆದರೂ ನಿಮಗೆ ಮ್ಯಾಕ್ಸ್ ಲಾಸ್ ಎಷ್ಟಾಗತ್ತೆ? 3,200
₹80 ಅದೇ ಮಾರ್ಕೆಟ್ ನಿಮ್ಮ ಝೋನ್ ಪ್ರಕಾರ, ಐ ಮೀನ್ ನೀವು ಕಾಲ್ ಸೆಲ್ ಮಾಡಿದ್ರಾ, ಒಂದು ಕಾಲ್ನ ಬೈ ಮಾಡಿದ್ರಾ, ಸೊ ಆ ಸ್ಟ್ರಾಟಜಿ ಹೆಂಗೆ ಬಂದಿದೆ, ಹೆಂಗೆ ಬಂದಿದೆ? ಒಂದು ಟೆಂಟ್ ಹೌಸ್, ಓಕೆನಾ, ಆ ಟೆಂಟ್ ಹೌಸ್ ಥರ ಬಂದಿದೆ. ಸೊ ಆ ಟೆಂಟ್ ಹೌಸ್ ಥರ ಏನಾದರೂ ಆ ಮಾರ್ಕೆಟ್ ಅದೇ ಝೋನಲ್ಲಿದ್ದರೆ ನಿಮಗೆ ₹1200 ಪ್ರಾಫಿಟ್ ಬರುತ್ತೆ. ಸೊ ಕ್ಲಿಯರಾ? ಸೊ ಈ ಥರ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಓವರ್ ನೈಟ್ ಕ್ಯಾರಿ ಮಾಡೋದು, ಹೊಡ್ಸ್ಕೊಳೋದು, ಓವರ್ ನೈಟ್ ಕ್ಯಾರಿ ಮಾಡಿದ್ರೆ ವಿತೌಟ್ ಹೆಜ್ಜೇ ಮಾಡಿ. ಸೊ ಈ ಥರ ಹೆಜ್ಜಿಂಗ್ ಸ್ಟ್ರಾಟಜೀಸೇ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಈ ಸ್ಟ್ರಾಟಜಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಎಸ್ ಸರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಬಿಕಾಸ್ ನಿಮ್ಮ ಕಮೆಂಟು ನಮಗೆ ತುಂಬ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಇದೇ ಥರ ಹಲವಾರು ವೀಡಿಯೋಸ್ ನಾನು ಫ್ರೀಯಾಗಿ ಕಂಟೆಂಟ್ ಮಾಡಬೇಕಂದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.